हाय फ्रेंड्स, इवत्तिन रेसिपी सक्कत टेस्टी आगिरुव तवा चटनी। इदोंदु चटनी इद्रे ऊटद जोतेगे पल्यानू बेड सांबारू बेड फ्रेंड्स, हागे ऊट माड्तीरा नीवु, अष्टु टेस्टी आगिरुत्ते। रेसिपी इष्टवाद्रे प्लीज लाइक माडि, शेर माडि, सब्सक्राइब माड्कोळ्ळि। वेलकम टू प्रीतियिंद अडुगे मने। ಮೊದಲಿಗೆ ಒಂದು ತವಾ ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ನಾನು 10-12 ಹಸಿಮೆಣಸಿಕಾಯಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಈ ಹಸಿಮೆಣಸಿಕಾಯಿನ ಈ ರೀತಿ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲಿಟ್ ಮಾಡ್ಕೊಂಡ್ರೆ ಅದು ಸಿಡಿಯಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ಲಿಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಹಸಿಮೆಣಸಿಕಾಯಿನ ನಾನು ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ. ಈಗ ನಾವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಹಸಿಮೆಣಸಿಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸರಿ, ಟ್ರೈ ಮಾಡಿ ಫ್ರೆಂಡ್ಸ್. ಈ ತವಾ ಚಟ್ನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ತವಾ ಚಟ್ನಿ ಮಾಡಿದರೆ ನೀವು ಬೇರೆ ಯಾವ ಚಟ್ನಿನೂ ಮಾಡೋದೇ ಇಲ್ಲ, ಪದೇ ಪದೇ ಇದೇ ರೀತಿ ತವಾ ಚಟ್ನಿನೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಈಗ ಹಸಿಮೆಣಸಿಕಾಯಿ ಚೆನ್ನಾಗಿ ಹುರ್ದ್ಕೊತಾ ಇದ್ದೀನಿ. ಈ ಹಸಿಮೆಣಸಿಕಾಯಿ ಜೊತೆಗೆ ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಸಹ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಸಕ್ಕತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ ನೋಡಿ ನೀವು ಈ ಚಟ್ನಿನ. ಈಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ನಾವು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿರಿ, ಯಾಕಂದರೆ ಇದು ಸ್ವಲ್ಪ ಖಾರವಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಚಟ್ನಿಗಳಿಗೆಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಹಾಕಿರಿ, ಜಾಸ್ತಿ ಏನು ಬೇಡ. ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಟೊಮಾಟೆ ಹಣ್ಣು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಟೊಮಾಟೆ ಹಣ್ಣು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಯಾವ ರೀತಿಯಾದರೂ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಟೊಮಾಟೆ ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಬಿಟ್ಟು ಕುಕ್ ಮಾಡಿ. ನೀವು 1 ನಿಮಿಷ ಆದಮೇಲೆ ಮುಚ್ಚುಳ್ಕ ತೆಗೆದುಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಇದನ್ನು ಮತ್ತೊಂದು ಸರಿ ಮುಚ್ಚುಳ್ಕ ಮುಚ್ಚಿಬಿಟ್ಟು ತಿರ್ಗಾ 1 ನಿಮಿಷ ನೀವು ಕುಕ್ ಮಾಡಬೇಕಾಗುತ್ತೆ. ಈ ರೀತಿ ಕುಕ್ ಮಾಡುವುದರಿಂದ ಟೊಮಾಟೆ ಹಣ್ಣು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈಗ 1 ನಿಮಿಷ ಆಗಿದೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಈಗ ಈ ಟೊಮಾಟೆ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ. ನಿಮ್ಮ ಮನೇಲಿ ಟೊಮೆಟೊ ಮೈಸರ್ ಇದೆ, ಟೊಮೆಟೊ ಮೈಸರಿಂದ ಇಲ್ಲ ಅಂತೇಳಿದರೆ ಬೇಳೆ ಮೆಸಿತೀರಲ್ಲ ಫ್ರೆಂಡ್ಸ್, ಅದರಿಂದನೂ ಬೇಕಾದರೆ ಈ ರೀತಿ ನೀವು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಚಟ್ನಿನ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಚಟ್ನಿನ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೆಳಗಡೆ ಗ್ಯಾಸ್ ಆಫ್ ಮಾಡಿಲ್ಲ ಫ್ರೆಂಡ್ಸ್, ಸ್ಲೋ ಫ್ಲೇಮಲ್ಲಿ ನಾನು ಚಟ್ನಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ರೀತಿ ನೀವು ಚಟ್ನಿನ ಗ್ಯಾಸ್ ಆನಲ್ಲೇ ತವಾ ಮೇಲೆ ನೀವು ಚಟ್ನಿ ಮಾಡಿದರೆ ಸ್ಮೋಕಿ ಫ್ಲೇವರ್ ಆಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೇಲಿ ಮ್ಯಾಶರು ಇಲ್ಲ, ಬೇಳೆ ಮಸಿದು ಇಲ್ಲ ಅಂತೇಳಿದ್ರೆ ಸ್ವಲ್ಪ ನೀವು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಬೇಕಾದರೂ ಹಾಕ್ಬಿಡಿ, ಪಲ್ಸ್ ಮಾಡಲ್ಲಿ ಒಂದು ಸ್ವಲ್ಪ ರುಬ್ಬಿಡಿ. ಬಟ್ ಈ ರೀತಿ ಮಾಡಿದರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ. ಚಟ್ನಿನ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬಿಸಿ ತಾಗ್ತಾ ಇದೆ ಅಂತೇಳಿದ್ರೆ ಫ್ಲೇಮ್ನ ಆಫ್ ಮಾಡಿಬಿಡಿ. ನಾನು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ತಾ ಇದ್ದೀನಿ. ಚಟ್ನಿ ಮಾಡ್ತಾ ಮಾಡ್ತಾ ಅದು ತೆಳಗಡೆ ಕುದಿತಾ ಇರುತ್ತಲ್ಲ ಫ್ರೆಂಡ್ಸ್, ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೋಡಿ. ಚಟ್ನಿ ಆಗಿದೆ ಈಗ. ಈಗ ನೀವು ಗ್ಯಾಸ್ ಆಫ್ ಮಾಡಿಬಿಡಿ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಈ ಚಟ್ನಿನ. ಈಗ ಇದನ್ನು ನಾವು ಡಿಶ್ ಔಟ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುವ ತವಾ ಚಟ್ನಿ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಸಖತ್ ಮಜವಾಗಿರುತ್ತೆ ಫ್ರೆಂಡ್ಸ್. 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಂದ ಹಾಗೆ ಈ ಚಟ್ನಿನ ನೀವು 15 ದಿನಗಳವರೆಗೂ ಸ್ಟೋರೇಜ್ ಮಾಡ್ಬೋದು. ಈ ಚಟ್ನಿ ಒಳಗೆ 1 ನಿಂಬೆಹಣ್ಣು ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಇದನ್ನು 15 ದಿನಗಳವರೆಗೂ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸಖತ್ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ.